ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತ್ಯಾಗೋಪಾಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮಿಸ್ ಮಾಡ್ದಲೆ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಇವತ್ತು ನಾನು ಒಂದು ಫಿಶ್ ತವಾ ಫ್ರೈನ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಪಾಂಪ್ಲೆಟ್ ಫಿಶ್ನ ತೊಗೊಂಡಿದ್ದೀನಿ, 1/2 kg ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 spoonಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ, ಹಾಗೆ ಹಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪೌಡರ್ನ ಇಲ್ಲಿ ತೊಗೊತಾ ಇದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲ ಪೌಡ್ರ್ ಸ್ವಲ್ಪ ಸೇರಿಸ್ಕೊಳ್ಳಿ, ಜಾಸ್ತಿ ಅದೇ ಫ್ಲೇವರ್ ಬರುತ್ತೆ ನಾವೇನಾದರೂ ಜಾಸ್ತಿ ಸೇರಿಸ್ಕೊಂಡ್ರೆ. ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡ್ರ್ ಮತ್ತು ಸ್ವಲ್ಪ ಜೀರಿಗೆ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ. ನಾವು ಏನೇ ಒಂದು ರೆಸಿಪಿ ಮಾಡಬೇಕಾದ್ರೂ ಸ್ವಲ್ಪ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. 1 spoonಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇದು ಆಪ್ಷನಲ್, ಬೇಕಂದರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಬೇಡ. ನೆಕ್ಸ್ಟ್ ನಾನು ಇದಕ್ಕೆ 1-2 spoonಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಕಲಸ್ಕೊತಾ ಇದ್ದೀನಿ. ನಾನಿಲ್ಲಿ ನಿಂಬೆಹಣ್ಣಿನ ರಸನ ಯೂಸ್ ಮಾಡೋದು ಮರ್ತಿದ್ದೀನಿ, ಆಮೇಲೆ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಈ ಮಸಾಲೆ ಎಲ್ಲ ಕಲಸೋಕ್ಕಿಂತ ಮುಂಚೆನೇ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ 1 ನಿಂಬೆಹಣ್ಣಷ್ಟು ನಾನಿಲ್ಲಿ ಇದು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಕಲಸ್ಕೊತಾ ಇದ್ದೀನಿ ನಾನು. ಇವಾಗ ನಾನು ನೀಟಾಗಿ ತೊಳೆದು ಇಟ್ಕೊಂಡಿರೋ ಫಿಶ್ಗೆ ಇದನ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಒಂದೊಂದನ್ನೇ ತಗೊಂಡು ಎಲ್ಲ ಕಡೆಯೂ ಎರಡು ಕಡೆಯೂ ನೀಟಾಗಿ ಮಸಾಲೆನ ಇಟ್ಸ್ಕೊತಾ ಇದ್ದೀನಿ ನಾನು. ನಾನು ಊರಿಂದ ಬಂದಿದ್ದು ನೆಕ್ಸ್ಟ್ ಡೇನ ಇಲ್ಲಿ ಫಿಶ್ ಫ್ರೈನ ಮಾಡ್ತಾ ಇರೋದು. ಊರಲ್ಲೆಲ್ಲ ಚಿಕನ್ ಮಟನ್ ಎಲ್ಲ ತಿನ್ಕೊಂಬಂದಿರೋದ್ರಿಂದ ಫಿಶ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಟೈಮ್ ನಾನು ಫಿಶ್ ಮನೆಗೆ ತಂದು ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಈ ಥರ ಎಲ್ಲ ಮಸಾಲೆನ ಇಟ್ಸ್ಕೊತಾ ಇದ್ದೀನಿ. ಆವತ್ತು ನಮ್ಮ ಅಪ್ಪ ಬೇರೆ ಬಂದಿದ್ದರು, ನೆಕ್ಸ್ಟ್ ಮಂಗಳವಾರ ನಾವು ಬಂದಿದ್ದು ಊರಿಂದ ಸೋಮವಾರ, ನೆಕ್ಸ್ಟ್ ಡೇ ನಮ್ಮ ಅಪ್ಪ ಬಂದರು, ಸೊ ಅದಕ್ಕೆ ಅವ್ರಿಗೋಸ್ಕರ ಫಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಫಿಶ್ ತಂದು ಮಾಡ್ತಾ ಇದ್ದೀನಿ ನಾನಿಲ್ಲಿ. ಈ ಥರ ಎಲ್ಲ ಮಸಾಲೆನ ಹಚ್ಕೊತಾ ಇದ್ದೀನಿ ನಾನು. ಹಚ್ಕೊಂಡು ಎಲ್ಲದಕ್ಕೂ ನಾನು ಎಷ್ಟು ತಂದಿದ್ದೋ ಅಷ್ಟು ಫಿಶ್ಗೂ ಹಚ್ಕೊಂಬಿಟ್ಟು ನಾನು ಒಂದು 1/2 hour ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಡ್ಜಲ್ಲಿ ಇಡ್ತೀನಿ. 1/2 hour ಆದಮೇಲೆ ನಾನಿಲ್ಲಿ ಒಂದು ತವಾನ ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ 2-3 spoonಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊತೀನಿ ನಾನು ತವ ಎಲ್ಲ. ಅದು ಚೆನ್ನಾಗಿ ಕಾಯಬೇಕು ತವ, ಅವಾಗ ಫಿಶ್ ಚೆನ್ನಾಗಿ ಬೇಯುತ್ತೆ. ಫಿಶ್ ಏನು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ಅದು ಚೆನ್ನಾಗಿ ಫ್ರೈ ಆಗೋದಕ್ಕೆ 1-3 to 5 ನಿಮಿಷದೊಳಗಡೆ ಚೆನ್ನಾಗಿ ಫ್ರೈ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಈ ಥರ ಎಲ್ಲನೂ ಒಂದು 3 pieces ನಾನು ತವ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದೊಂದು ಕಡೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ಫಿಶ್ ಚೆನ್ನಾಗಿ ಫ್ರೈ ಆಗಿರುತ್ತೆ. ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ, 1-2 ನಿಮಿಷ ಅಷ್ಟು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಇವಾಗ ಇದನ್ನು ಒಂದು ಬೇರೆ ಕಡೆ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ. ಇನ್ನೊಂದು ಕಡೆನೂ ಫ್ರೈ ಆದಮೇಲೆ ನಾನು ಮತ್ತೆ ಫಸ್ಟ್ ಯಾವ ಕಡೆ ಹಾಕಿದ್ನೋ ಅದೇ ಕಡೆನೇ ಹಾಕ್ಬಿಟ್ಟು 1 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ನೋಡ್ಬೋದು ಈ ಥರ ತೋರಿಸ್ತಾ ಇದ್ದೀನಿ, ನೀಟಾಗಿ ಫ್ರೈ ಆಗಿದೆ, ತುಂಬಾ ಟೇಸ್ಟಿಯಾಗಿತ್ತು. ನಾನು ಇದು ಫಸ್ಟ್ ಟೈಮ್ ಮನೇಲಿ ಮಾಡಿದ್ದು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಿಮಗೇನಾದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಲ್ಲಿ ತನಕ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.